2017 क्वेश्चन पेपर 6 मार्क्स के, 2018 क्वेश्चन पेपर, ओके ना? गाइस क्वेश्चन क्विकर ओद बिड्तीनि ओंदसरि नोडि ए फायर अकर्ड इन द प्रिमाइसेस ऑफ आदित्य on 25th August 2017, when a large part of the stock was destroyed, salvage was 15,000 rupees. Aditya gives you the following information for the period 1-1-2017 to 25-8-2017. Purchases 85,000, sales 90,000, goods costing rupees 5,000 were taken by Aditya for personal use. And cost price of the stock was 40,000 rupees on 1-1-2017. The cost price of the stock on 1-1-2017 was 40,000. Over the past few years, Aditya has been selling goods at a consistent gross profit rate of 33.13% on sales. The insurance policy was for rupees 50,000. It included average clause. Aditya asked you to ascertain the amount of loss and claim to be made on the insurance company. Right? See, question alli first now identify maadbekagutto gross profit ratio kottidana. Kottidana. Avane helidane gross profit ratio is 33.13% anta heltana. Hagadre naavu trading account maado avashyakate barodilla. ಸೊ ಹಾಗಾದ್ರೆ ನಾವು ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಮಾಡಬೇಕು. ಯಾವ ಡೇಟ್ ಇಂದ ಯಾವ ಡೇಟ್ ಮಾಡಬೇಕು ಅಂದ್ರೆ 1-1-2017 ಇಂದ 25th of August 2017 ಗೆ ಮಾಡಬೇಕು, ಓಕೆನಾ? ಈ ಡೇಟ್ಗೆ ನಾವು ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ, ಮಾಡೋಣ, ಓಕೆನಾ? ಈಗ ಫಸ್ಟ್ ಓಪನಿಂಗ್ ಸ್ಟಾಕ್ ಏನಾದ್ರೂ ಇದೆಯಾ, ಅಂದ್ರೆ ಸ್ಟಾಕ್ ಆನ್ 1-1-2017 ಏನಾದ್ರೂ ಇದೆಯಾ? Stock on 1-1-2017. Avane kottidare nodi, cost price of the stock on 1-1-2017 was 40,000. So 40,000 rupees was the stock on 1-1-2017, beginning of the year. Next, purchases kottidana nodi. Yes, purchases kottidane. Yes, kottidane purchases andre 85,000 rupees kottidini. ಸರ್ ಇದೇ ಸರ್ ನೀವು ಇನ್ನರ್ ಕಾಲಮ್ ಅಲ್ಲಿ ಬರೆದ್ರಲ್ವಾ? ಎಸ್. ಯಾಕೆ ಅಂತ ಹೇಳಿದ್ರೆ ನೋಡಿ, ಗೂಡ್ಸ್ ಕಾಸ್ಟಿಂಗ್ ರುಪೀಸ್ 5,000 ವರ್ ಟೇಕನ್ ಬೈ ಆದಿತ್ಯ ಫಾರ್ ಪರ್ಸನಲ್ ಯೂಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 5,000 ರುಪೀಸ್ ಸ್ಟಾಕ್ ಅನ್ನ ಆದಿತ್ಯ ಇಲ್ಲಿ ಪ್ರೊಪರೈಟರ್ ಏನ್ ಮಾಡಿದಾನೆ, ಸ್ವಂತಕ್ಕೆ ಅಂತ ಸ್ವಂತಕ್ಕೆ ಬಳಸಿದ್ದಾರೆ. ಅದನ್ನ ಡ್ರಾಯಿಂಗ್ಸ್ ಅಂತ ಹೇಳ್ತೀನಿ. ಹೌದಾ? ನಾನು ಆವಾಗ್ಲೇ 2019 ಫ್ರೆಶರ್ಸ್ ಕ್ವಶನ್ ಪೇಪರ್ ಅಲ್ಲಿ ಹೇಳಿದ್ದೆ, ಯಾವ್ದಾದ್ರು ವಸ್ತುಗಳನ್ನ ಪ್ರೊಪರೈಟರ್ ಅವನು ಸ್ವಂತಕ್ಕೆ ಅಂತ ಬಳಸ್ಕೊಟ್ರೆ ನಾವು ಅದನ್ನ ಪರ್ಚೇಸಸ್ ಅಲ್ಲಿ ಮಾತ್ರ ಮೈನಸ್ ಮಾಡ್ತೀವಿ. ಕಾರಣ ಏನಪ್ಪ ಅಂದ್ರೆ, ಪ್ರೊಪರೈಟರ್ ಯಾವಾಗ್ಲೂ ಅವನು ಯಾವ ಪ್ರೈಸ್ ಪರ್ಚೇಸ್ ಮಾಡಿರ್ತಾನೆ ಆ ಪ್ರೈಸ್ ಅಲ್ಲೇ ಸ್ಟಾಕ್ ನ ತಗೊಂಡೋಗಿರ್ತಾನೆ, ಹೊರತು ಬೇರೆಯವ್ರಿಗೆ ಸೇಲ್ ಮಾಡಿರ್ತಕ್ಕಂತ ಬೆಲೆಯಲ್ಲಿ ತಗೊಂಡೋಗಿರಲ್ಲ. ಅದರಲ್ಲಿ ಅದನ್ನ ಸೇಲ್ಸ್ ಅಲ್ಲಿ ತೋರಿಸೋದಿಲ್ಲ. ಹಾಗೆ ಇನ್ನೂ ಒಂದು ಐಟಮ್ ಕೊಟ್ಟಿದ್ದಾನೆ, ಏನದು ಅಂದ್ರೆ ಸೇಲ್ಸ್ ಕೊಟ್ಟಿದ್ದಾನೆ. ಸೇಲ್ಸ್ 90,000 ರುಪೀಸ್ ಅಂತ ಹೇಳ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ಸೇಲ್ಸ್ ಗೊತ್ತಾದ್ರೆ ಈಸಿಯಾಗಿ ಏನ್ ಮಾಡಬಹುದು, ಗ್ರಾಸ್ ಪ್ರಾಫಿಟ್ ಮಾಡಬಹುದು. ಈಗ ಗ್ರಾಸ್ ಪ್ರಾಫಿಟ್ ಬ್ಯಾಲೆನ್ಸಿಂಗ್ ಫಿಗರ್ ಆಗೋದಿಲ್ಲ, ಆದ್ರೆ ಅವನೇನ್ ಹೇಳ್ತಾ ಇದ್ದಾನೆ, ಗ್ರಾಸ್ ಪ್ರಾಫಿಟ್ ರೇಷಿಯೋ 33.13% ಅಂತ ಹೇಳ್ತಾ ಇದ್ದಾನೆ. ನೋಡಿ, 33.13% ಅನ್ನ ನೋಡಿ, 33.13% ಅನ್ನ, ಓಕೆನಾ, ನಾವು 1/3 ಅಂತ ಬೇಕಾದ್ರೂ ಕರಿಬಹುದು. ಅದಕ್ಕೆ ನಾನು 1/3 ಅಂತ ಹೇಳ್ತೀನಿ. 3 1s are 3, 3s are 9. ಸೊ ಅಲ್ಲಿಗೆ 3 3s are 9 ಅಂತ ಎಷ್ಟಾಗುತ್ತೆ, 30,000 ರುಪೀಸ್ ಗ್ರಾಸ್ ಪ್ರಾಫಿಟ್ ಬರುತ್ತೆ. ಹೌದಾ? ಈಗ ಗ್ರಾಸ್ ಪ್ರಾಫಿಟ್ ಬಂತು ಅಂತ ಹೇಳಿದ್ರೆ ನೆಕ್ಸ್ಟ್ ಈಸಿಯಾಗಿ ಏನ್ ಕ್ಯಾಲ್ಕುಲೇಟ್ ಮಾಡಬಹುದು, ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಮಾಡಬಹುದು. ಅಲ್ಲಿಗೆ ಸ್ಟಾಕ್ ಫೈರ್ ಆಕ್ಸಿಡೆಂಟ್ ಆಗೋ ದಿನ ಎಷ್ಟಿತ್ತು ಅಂತ ಮಾಡಬಹುದು. 120+30 ಎಷ್ಟಾಯ್ತು, 150 ಆಯ್ತು. 1,50,000
ಕ್ರೆಡಿಟ್ ಸೈಡ್ ಅಲ್ಲೂ ಹಾಕೊಂಡಿದ್ವಿ. 150 ಇಲ್ಲಿ 90 ಹೋದ್ರೆ ಇನ್ನ 60,000 ರುಪೀಸ್ ಏನಿತ್ತು ಕ್ಲೋಸಿಂಗ್ ಸ್ಟಾಕ್ ಇತ್ತು. ಯಾವ ಡೇಟ್ ಅಲ್ಲಿ ಫೈರ್ ಆಕ್ಸಿಡೆಂಟ್ ಆಗಿರೋ ಡೇಟ್ 25th August 2017 ಅಲ್ಲಿ ನಮ್ಮ ಹತ್ರ ಗೋಡೌನ್ ಅಲ್ಲಿ ಸ್ಟಾಕ್ ಎಷ್ಟಿತ್ತು 60,000 ರುಪೀಸ್ ಇತ್ತು. ಈ 60,000 ರುಪೀಸ್ ಅಲ್ಲಿ ಫಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದಾನೆ ಸ್ಯಾಲ್ವೇಜ್ ವಾಸ್ 15,000 ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ 15,000 ರೂಪಾಯಿ ಅಷ್ಟು ಸ್ಟಾಕ್ ಫೈರ್ ಆಕ್ಸಿಡೆಂಟ್ ಇಂದ ಉಳ್ಕೊಂಡಿದೆ, ಸೇವ್ ಆಗಿದೆ, ಬಚಾವ್ ಆಗಿದೆ. ಈಗ ಸ್ಟೆಪ್ ನಂಬರ್ ಇದಾಯ್ತು. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಆಫ್ ಸ್ಟಾಕ್ ಡಿಸ್ಟ್ರಾಯ್ಡ್ ಮಾಡೋಣ. ಸ್ಟಾಕ್ ಡಿಸ್ಟ್ರಾಯ್ಡ್ ಯಾವ ರೀತಿ ಮಾಡುವುದು ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಎಷ್ಟಿತ್ತು, ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಟೋಟಲ್ ಎಷ್ಟಿತ್ತು 60,000 ರುಪೀಸ್ ಇತ್ತು. ಇದರಲ್ಲಿ ಸ್ಯಾಲ್ವೇಜ್ ಎಷ್ಟಿದೆ ಅಂತ ಹೇಳಿದ್ರೆ 15,000 ರುಪೀಸ್ ಇದೆಯಂತೆ. ಹಾಗಾದ್ರೆ ನಮ್ಗೆ 45,000 ರುಪೀಸ್ ಏನಾಗಿದೆ, ಸ್ಟಾಕ್ ಡಿಸ್ಟ್ರಾಯ್ ಆಗಿದೆ, ಕರೆಕ್ಟಾ? ಈಗ ಲಾಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿರೋದೇ 50,000 ರೂಪಾಯಿ ಅಂತೆ. ನೋಡಿ, ಇವನು ಇನ್ಶೂರೆನ್ಸ್ ಪಾಲಿಸಿ ತಗೊಂಡಿರೋದು 50,000 ರೂಪಾಯಿ, ಆದ್ರೆ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ 60,000 ರುಪೀಸ್ ಇದೆ. ನೋಡಿ, ಯಾವಾಗ್ಲೂ ಅಷ್ಟೇ, ನಮ್ಗೆ ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಕಡಿಮೆ ಇದ್ದು ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಜಾಸ್ತಿ ಇದ್ರೆ ನಾವು 45,000 ರುಪೀಸ್ ನ ಇನ್ಶೂರೆನ್ಸ್ ಕ್ಲೇಮ್ ಕೊಡಿ ಅಂತ ಕೇಳೋದಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಆವರೇಜ್ ಕ್ಲಾಸ್ ರೂಲ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ಏನದು ಆವರೇಜ್ ಕ್ಲಾಸ್, ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ, ಆವರೇಜ್ ಕ್ಲಾಸ್ ಆಫ್ ಕ್ಲೇಮ್ ಇಸ್ ಈಕ್ವಲ್ಸ್ ಟು ಫಸ್ಟ್ ಅಮೌಂಟ್ ಆಫ್ ಪಾಲಿಸಿ ಟೇಕನ್ ಡಿವೈಡೆಡ್ ಬೈ ಕ್ಲೋಸಿಂಗ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಇಂಟು ಸ್ಟಾಕ್ ಡಿಸ್ಟ್ರಾಯ್. ಪಾಲಿಸಿ ತಗೊಂಡಿರೋದು 50,000 ರುಪೀಸ್ಗೆ, ಕ್ಲೋಸಿಂಗ್ ಸ್ಟಾಕ್ ಇರೋದು 60,000 ರುಪೀಸ್, ಸ್ಟಾಕ್ ಡಿಸ್ಟ್ರಾಯ್ ಆಗಿರೋದು 45,000. ಹಾಗಾದ್ರೆ ಒಟ್ಟು ನಾವು ಎಷ್ಟು ಕ್ಲೇಮ್ ಮಾಡಬಹುದು ಅಂತ ಹೇಳಿದ್ರೆ ಇಂಟು 45,000, ಸೊ ವಿ ಕ್ಯಾನ್ ಕ್ಲೇಮ್ 37,500 ರುಪೀಸ್ ಅಷ್ಟು ಇನ್ಶೂರೆನ್ಸ್ ಕ್ಲೇಮ್ ನ ಮಾಡಬಹುದು. ಅಲ್ಲಿಗೆ ಇನ್ಶೂರೆನ್ಸ್ ಕ್ಲೇಮ್ 37,500, ಸ್ಟಾಕ್ ಡಿಸ್ಟ್ರಾಯ್ ಆಗಿರೋದು 45,000. ಆದ್ರೆ ನಾವು ಇನ್ಶೂರೆನ್ಸ್ ಕಂಪನಿಯಿಂದ ಪಡೆಯುವಂತ ಅಮೌಂಟ್ 37,500 ಆಗಿರುತ್ತೆ. ಸರ್, ಯಾಕೆ ಸರ್ ತುಂಬಾ ಕಡಿಮೆ ಆಯ್ತಲ್ವಾ, ಅವ್ನು 50,000 ರೂಪಾಯಿಗೆಲ್ಲ ಪಾಲಿಸ್ಬೋದು. ಇಲ್ಲಿ ನೋಡಿ, ಅವನಿಗೆ ಸ್ಯಾಲ್ವೇಜ್ ಬೇರೆ ಬಂದಿದೆ 15,000, ಕರೆಕ್ಟಾ? ಆ ಸ್ಯಾಲ್ವೇಜ್ ಅಲ್ಲಿ ಒಂದಷ್ಟು ದುಡ್ಡು ಬಂದಿರುತ್ತೆ ತಾನೇ. ಸೊ ಅದಕ್ಕೋಸ್ಕರ ನಾವು ಆವರೇಜ್ ಕ್ಲಾಸ್ ಅನ್ನ ನಾವು ಅಪ್ಲೈ ಮಾಡ್ತೀವಿ. ಇದು 2018 6 ಮಾರ್ಕ್ಸ್ ಕ್ವಶ್ಚನ್.